ಸಮಾವೇಶ ಹಾಸನದಲ್ಲಿ ಆಗುವ ಸಮಾವೇಶದ ಬಗ್ಗೆ ಯಾವುದೇ ಭಿನ್ನಮತ ಇಲ್ಲ. ಭಿನ್ನಮತ ಇರೋದು ಬಿಜೆಪಿಯಲ್ಲಿ, ತಾವೇ ಮಾಧ್ಯಮದವರು ತೋರಿಸ್ತಾ ಇದ್ದೀರಾ. ಭಿನ್ನಮತ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ, ನಾವೆಲ್ಲರೂ ಒಂದೇ. ಅದಕ್ಕೆ ಉತ್ತರ 3x ಎಲೆಕ್ಷನ್. ನಿಮಗೆಲ್ಲ ತಪ್ಪು ಮಾಹಿತಿ ಬಂದಿದೆ, ಯಾಕಂದ್ರೆ ತುಂಬ ಮಾಹಿತಿ ಇಟ್ಕೊಂಡು ಮಾತಾಡೋರು ನೀವು. ಫಸ್ಟ್ ಟೈಮ್ ತಪ್ಪು ಮಾಹಿತಿ ಇಟ್ಕೊಂಡು ಮಾತನಾಡ್ತಾ ಇದ್ದೀರಾ. 8,000 ಅಪ್ಲಿಕೇಶನೇ ಬಂದಿಲ್ಲ, ನಾವು 300 ನಾವು ಪಾಸ್ನು ಮಾಡಲ್ಲ. ಅಪ್ಲಿಕೇಶನ್ ಬಂದಿರೋದು 2,500, 2,250. ನಾವು ಅದಕ್ಕೆ ಈಗಾಗಲೇ ನಾವು ಪ್ರೀ ಬಜೆಟ್ನಲ್ಲಿ, ಏನು ನಮ್ಮ ಸಪ್ಲಿಮೆಂಟರಿ ಬಜೆಟ್ ಇರುತ್ತಲ್ಲ, ಅದರಲ್ಲಿ ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ. ಅದು ಕ್ಲಿಯರ್ ಆಗುತ್ತೆ. ಈಗ ಸಪ್ಲಿಮೆಂಟರಿ ಬಜೆಟ್ ಅಂತ ಒಂದು ಇರುತ್ತಲ್ಲ, ಅಪ್ಲಿಕೇಶನ್ ನಾವು ಇಲ್ಲಿವರೆಗೆ ತಗೊಳ್ಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ 10 ಕೋಟಿ ನಮಗೆ ಯಥಾವತ್ತಾಗಿ ಕೊಟ್ಟಿದ್ರು. ಈಗ ನಾವೇನು ಸಪ್ಲಿಮೆಂಟರಿ ಬಜೆಟ್ನಲ್ಲಿ ನಾವು ಫೈಲ್ ಮೂವ್ ಮಾಡಿದ್ರೆ ಅದಕ್ಕೂ ಕೂಡ ಕೊಡ್ತಾರೆ. ಆದರೆ ಒಂದೇ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಇಲಾಖೆಯ ಬಜೆಟ್ಟು 32,000 ಕೋಟಿಗಿಂತ ಜಾಸ್ತಿ ಇದೆ. ಯಾವುದೇ ಬಜೆಟನ್ನು, ಯಾವುದೇ ಇದನ್ನು ಡಿಸೇಬಲ್ ಆಗಿರ್ಬೋದು, ಮಹಿಳೆಯರಿಗಾಗಿರ್ಬೋದು ಅಥವಾ ಮಕ್ಕಳಿಗಾಗಿರ್ಬೋದು, ಕಡಿತ ಮಾಡಿಲ್ಲ. ಡಿಸೇಬಲ್ದಲ್ಲಿ ಏನು ಅವರು ಹೇಳಿದ್ದಾರೆ, 8,000 ಅರ್ಜಿ ಅಂತ ತಾವು ಕೇಳಿದ್ರಲ್ಲ, 8,000 ಅರ್ಜಿ ಬಂದಿಲ್ಲ. ಈಗೇನು 2,700 ಚಿಲ್ಲರೆ ಅರ್ಜಿ ಬಂದಿದೆ, ಅವ್ರಿಗೆಲ್ಲರಿಗೂ ಕೂಡ ಅವ್ರೇನು ಕೇಳಿದಾರೋ ಅದನ್ನು ನಾವು ಮಾಡ್ತೀವಿ. ಕಟ್ ಮಾಡೆಲ್ಲ ಮಾಡಕ್ ಬಿಡೋದನ್ನು ಇಲ್ಲ. ಸಾಯಂಕಾಲ 4 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದರದೇ ಚರ್ಚೆಗೋಸ್ಕರ ಇವತ್ತು ಸಾಯಂಕಾಲ ನಾವು ಮೀಟಿಂಗನ್ನು ಇಟ್ಕೊಂಡಿದ್ದೀವಿ. ನಾನು ಭೇಟಿ ಕೊಟ್ಟಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನಾಗಲಿ, ದಿನೇಶ್ ಗುಂಡೂರಾವ್ ಆಗಲಿ, ನಾವು ಸತತ ಸಂಪರ್ಕದಲ್ಲಿ ಇದ್ದೀವಿ, ನಾವೆಲ್ಲ ಮಾತಾಡಿದ್ದೀವಿ. ಇದನ್ನು ಹಗುರವಾಗಿ ಪರಿಗಣಿಸೋ ಕ್ರಮೇನೇ ಇಲ್ಲ. ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಅದೇ ರೀತಿ ನಮಗೂ ಕೂಡ ಜವಾಬ್ದಾರಿ ಇದೆ. ಖಂಡಿತವಾಗ್ಲೂ ಇವತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿನೇ ಮೀಟಿಂಗ್ ಆಗ್ತಾ ಇದೆ ಅಂತಂದ್ರೆ, ಯಾರ್ಯಾರು ತಪ್ಪಿತಸ್ಥರಿದ್ದಾರೆ, ಸ್ಪಾಟ್ ನಲ್ಲಿ ಡಿಸಿಷನ್ ಆಗುತ್ತೆ. ಇವತ್ತು ಚರ್ಚೆ ಮೀಡಿಯಾದಲ್ಲಿತ್ತಷ್ಟೇ, ನೀವೇ ಹೇಳಬೇಕು, ನೀವೇ ನಿಜಾನ ಸುಳ್ಳು ಅಂತ ನೀವೇ ಹೇಳ್ತಾ ಇದ್ರಲ್ಲ. ಯಾರನ್ನು ತೆಗಿತೀರಾ, ಯಾರನ್ನು ಕೂರಿಸ್ತೀರಾ, ಯಾರನ್ನು ಮತ್ತೆ ಇದನ್ ಮಾಡ್ತೀರಾ, ಗ್ರೂಪಿಸಂ ಅಂತ ಒಮ್ಮೆ ಹೇಳ್ತೀರಾ, ಇವ್ರ ಖಾತೆ ಹೋಯ್ತು ಅಂತ ಹೇಳ್ತೀರಾ, ಇವ್ರು ಹೊಸದಾಗಿ ಪ್ರಮಾಣ ವಚನ ತಗೊಂಡ್ರು ಅಂತ ಹೇಳ್ತೀರಾ, ನೀವೇ ಹೇಳ್ಬೇಕು. ಅದ್ರ ನಮ್ಗೆ ಅನುಕೂಲ ಆಗುತ್ತೆ ಇಷ್ಟೇ ಹೇಳ್ಬೋದು. 50 ವರ್ಷದ ಇತಿಹಾಸ ಅಂಗನವಾಡಿಗೆ. ಈ ವರ್ಷಕ್ಕೆ ನಮ್ಮ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಂಗನವಾಡಿ ಆಗಿದೆ. ಎಲ್ಲಾದರೂ ಒಂದು ಕಡೆ ಅಂಗನವಾಡಿಯ ಮಕ್ಕಳಿಗೆ ಏನಾದರೂ ಒಂದು ಕಡೆ ಫುಡ್ ಪಾಯ್ಸನಿಂಗ್ ಆಗಿದ್ದು, ಎಲ್ಲಾದರೂ ಹಾಸ್ಪಿಟ್ಲಿಗೆ ದೇವರ ಆಶೀರ್ವಾದದಿಂದ ಟಚ್ ನೋಡಿದ್ದೀರಾ, ಕೇಳಿದ್ದೀರಾ? 70,000 ಅಂಗನವಾಡಿಗಳು ನಡೆಸ್ತೀನಿ, ಸುಮಾರು 35 ಲಕ್ಷ ಮಕ್ಕಳನ್ನು ಪಾಲನೆ ಮಾಡ್ತೀವಿ ನಮ್ಮ ಮಕ್ಕಳು ಅಂತ ಇಲಾಖೆಯಿಂದ. 35 ಲಕ್ಷ ಚಿಕ್ಕ ಚಿಕ್ಕ ಮಕ್ಕಳು, ಜನಸಾಮಾನ್ಯರ ಬಡವರ ಮಕ್ಕಳು. ಎಲ್ಲಾದರೂ ಕೇಳಿದ್ರೆ ಒಂದರಲ್ಲಿ ನೀವು ಆಗಿದೆ ಅಂತ ಹೇಳ್ತಾರೆ, ಅದು ಯಾವುದಾಗಿದೆ ಗದಗ್ನಲ್ಲಿ ಅದರ ಹೆಸರು ಹೇಳಿ, ನಿಮ್ಮ ಎದುರುಗಡೆನೇ ಆ್ಯಕ್ಷನ್ ತಗೊಳ್ತೀನಿ. ಹಾಗಿದೆ, ಏಯ್, ಇವರೇ ಅಧ್ಯಕ್ಷರಿದ್ದಾರೆ.